ನನ್ನ ಮುದ್ದಿನ ಮಗಳ 8ನೇ ವರ್ಷದ ಹುಟ್ಟಿದ ಹಬ್ಬ. ಇವತ್ತು ನನ್ನ ಮಗಳ 8ನೇ ವರ್ಷದ ಹುಟ್ಟು ಹಬ್ಬ. ಸಾನ್ವಿ, ಹ್ಯಾಪಿ ಬರ್ಡೇ ಸಾನ್ವಿ. ಥ್ಯಾಂಕ್ ಯು ಮಮ್ಮಿ. ಹ್ಯಾಪಿ ಬರ್ಡೇ ಅಮ್ಮ. ಥ್ಯಾಂಕ್ ಯು ಸಪ್ಪಣ್ಣ. ವೆಲ್ಕಮ್. ಪ್ರತಿಯೊಬ್ಬ ಮದುವೆ ಆದ ಹೆಣ್ಣು ಮಕ್ಕಳಿಗೆ ಮಗ ಅಥವಾ ಮಗಳು ಹುಟ್ಟಿದ ಮೇಲೆ ತಾಯಿ ಅನ್ನೋ ಸ್ಥಾನವು ಸಿಕ್ಕಿರುತ್ತದೆ. ತಾಯ್ತನ ಎಂಬುದು ಹೆಣ್ಣು ಮಕ್ಕಳಿಗೆ ಒಂದು ವರವಾಗಿದೆ. ಪ್ರತಿಯೊಬ್ಬ ತಂದೆ ತಾಯಿಗೆ ಹೆಣ್ಣು ಮಗು ಜನಿಸಿದರೆ ನಮ್ಮ ಮನೆಯ ಮಹಾಲಕ್ಷ್ಮಿ ಎಂದು ಎಷ್ಟೊಂದು ಖುಷಿಪಡುತ್ತಾರೆ. ಅಂತಹ ಮಗಳು ಹುಟ್ಟಿದ ದಿನವನ್ನು ನಾವು ಎಷ್ಟು ಸಂಭ್ರಮಿಸಿದರೂ ಸಾಲದು. ಹ್ಯಾಪಿ ಬರ್ಡೇ ಸಾನ್ವಿ. ಥ್ಯಾಂಕ್ ಯು ಮಮ್ಮಿ. ಸುಮ್ಮನೆ ಇರ್ಪಜ್ಜಿ. ಅಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಶ್ರೀ ಗುರು ಕೊಟ್ಟೂರೇಶ್ವರ ದೇವಸ್ಥಾನ, ಕೊಟ್ಟೂರು, ತುಂಬ ಪ್ರಸಿದ್ಧವಾದ ಸ್ಥಳ, ಒಂದು ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು. ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಸನ್ನಿಧಾನ ಬರ್ತೀವಿ. ಚಪ್ಪಲ್ ಇಲ್ಲೇ ಬಿಡಮ್ಮ, ಇಲ್ಲೇ ಬಿಡ್ರಿ. ನನ್ನ ಮಗಳ 8ನೇ ವರ್ಷದ ಹುಟ್ಟಿದ ಹಬ್ಬದ ಸಂಭ್ರಮದ ಕ್ಷಣಗಳು. ಇಂದು ಮನೆಯಲ್ಲಿ ಎಲ್ಲರೂ ಸೇರಿ ಹಬ್ಬದ ಸಂಭ್ರಮ ಅಂತಲೇ ಹೇಳ್ಬೋದು. Didn't know that the honeymoon's just a phase. Now I understand, I learned it firsthand with you. Thought it would last forever. Oh, you should have loved me better. Should have loved me better. ಮಕ್ಕಳಿಗೆ ಗುರು ಹಿರಿಯರ ಆಶೀರ್ವಾದ ತುಂಬ ಮುಖ್ಯ. ಮಕ್ಕಳು ನೂರಾರು ಕಾಲ ಸುಖವಾಗಿ ಬಾಳಿ ಬದುಕಿ ಎಂದು ಆಶೀರ್ವಾದ ಮಾಡುವ ಸುದಿನವಾಗಿರುತ್ತದೆ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಗಳೇ. ಐ ಲವ್ ಯು ಕಂದ. ಗಾಡ್ ಬ್ಲೆಸ್ ಯು ಬಂಗಾರ. ಈ ನನ್ನ ಮಗಳ ಹುಟ್ಟಿದ ಹಬ್ಬದ ವ್ಲಾಗ್ ತಮಗೆಲ್ಲ ಇಷ್ಟ ಆದರೆ ನನ್ನ ಶಿಲ್ಪಾ ಶಿವು ಕನ್ನಡ ವ್ಲಾಗ್ಸ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಎವ್ರಿ ಒನ್.